ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ವಾರಾಣಸಿಯಲ್ಲಿ ಕನ್ನಡದ ಕಂಪು. ಎಲ್ಲರಿಗೂ ನಮಸ್ಕಾರ ಎಂದ ಪಿಎಂ. ಕನ್ನಡದಲ್ಲಿ ಮಾತು ಆರಂಭಿಸಿದ ಪ್ರಧಾನಿ ಮೋದಿ. ಬಿಎಸ್ವೈ ದ್ವೇಷದ ರಾಜಕಾರಣ. ಮೈತ್ರಿ ಸರ್ಕಾರ ಪತನವಾಗಲು ಕಾರಣ ಯಾರೆಂಬುದು ಜಗತ್ತಿಗೆ ಗೊತ್ತಿದೆ. ಮುಂಬರುವ ಸದನದಲ್ಲಿ ಧ್ವನಿ ಎತ್ತಲಾಗುವುದು, ಹೆಚ್ಡಿ ದೇವೇಗೌಡರು ಹೇಳಿಕೆ. ದೆಹಲಿಯಲ್ಲಿ ಭರ್ಜರಿ ಜಯ ಭೇರಿ ಬಾರಿಸಿರುವ ಅರವಿಂದ ಕೇಜ್ರಿವಾಲ್. ದೆಹಲಿ ಸಿಎಂ ಆಗಿ 3 ಬಾರಿ ಪ್ರಮಾಣ ವಚನ ಸ್ವೀಕಾರ. ದೇವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಕೇಜ್ರಿವಾಲ್. ರೈಟ್ ಕೇರ್ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಹಾಗೂ ಕಾಲೇಜು ಪ್ರಾಂಶುಪಾಲರ ಸಮಿತಿ ವತಿಯಿಂದ ಪಿಯುಸಿನಲ್ಲಿ ಉತ್ತೀರ್ಣರಾಗಿರುವ ವಿದ್ಯಾರ್ಥಿಗಳಿಗೆ ಮುಂದಿನ ಶಿಕ್ಷಣ ನೀಡಲು ಮುಂದಿದ್ದೇವೆ ಎಂದು ಸುದ್ದಿಗೋಷ್ಠಿಯಲ್ಲಿ ಕಿರಣ್ ಕುಮಾರ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಿಯುಸಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಆಯ್ದ ಕಾಲೇಜಿನಲ್ಲಿ ಸುಮಾರು 20,000 ಸೀಟುಗಳು ಉಚಿತವಾಗಿ ಪ್ರತಿಭಾವಂತ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಲು ಮುಂದಾಗಿದ್ದು, ಈ ಒಂದು ಕಾರ್ಯಕ್ರಮವು ಕನ್ನಡ ಖಾಸಗಿ ಟಿವಿ ಮತ್ತು ರೇಡಿಯೋ ಮಿರ್ಚಿ ಸಹಯೋಗದೊಂದಿಗೆ ಇಂಟರ್ನ್ಯಾಷನಲ್ ಎಜುಕೇಷನ್ ಎಕ್ಸ್ಪೋವನ್ನು ದಿನಾಂಕ 22, 23 ಮತ್ತು 24 ಮೇ 2024 ಅರಮನೆ ಮೈದಾನ ನಲ್ಪಾಡ್ ಪೆವಿಲಿಯನ್ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕಿರಣ್ ಕುಮಾರ್ ತಿಳಿಸಿದ್ರು. ನಾವಿಲ್ಲಿ ಪ್ರೆಸ್ಮೀಟ್ ಮಾಡಿದ್ರೆ ಉದ್ದೇಶ ಏನಂತ ಹೇಳಿದ್ರೆ, ಇದು ಒಂದು ಸ್ಕಾಲರ್ಶಿಪ್ ಸ್ಕೀಮ್ ತೊಗೊಂಡು ಬಂದಿದ್ವಿ. ಇದು ಲಾಸ್ಟ್ ಇಯರ್ ಕೂಡ ಮಾಡಿದ್ವಿ ಬೆಂಗಳೂರಲ್ಲಿ ಎಜುಕೇಷನ್ ಎಕ್ಸ್ಪೋ. ಬೆಂಗಳೂರು ಯೂನಿವರ್ಸಿಟಿ ಜ್ಞಾನಜ್ಯೋತಿ ಆಡಿಟೋರಿಯಂ ಮಾಡಿದ್ವಿ. ಫಾರ್ ಅದು ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಯಾಟಗರಿ ಸ್ಟೂಡೆಂಟ್ಸ್ಗೂ ಕೂಡ 50%-80% ಸ್ಕಾಲರ್ಶಿಪ್ ಡಿಪೆಂಡಿಂಗ್ ಅಪಾನ್ ದೇರ್ ಪರ್ಸೆಂಟೇಜ್ ಮೆರಿಟ್ ಏನಿದೆ ಅದ್ರ ಮೇಲೆ ನಾವು 50%-80% ಸ್ಕಾಲರ್ಶಿಪ್ ಕೊಟ್ಟಿದ್ವಿ. ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಹೆಂಗಿದೆ ಗೌರ್ಮೆಂಟಿಂದ ಅವ್ರಿಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಫಾರ್ ಅದರ್ ಕ್ಯಾಟಗರೀಸ್ ಬಂದು ಅಪ್ ಟು 80% ಸ್ಕಾಲರ್ಶಿಪ್ ಕೊಡ್ತೀವಿ ಎಲ್ಲ ತರವಾದಂಥ ಕೋರ್ಸಸ್ಗೆ. ಇಲ್ಲಿ ನಾವು ಈ ಎಜುಕೇಷನ್ ಎಕ್ಸ್ಪೋಗೆ ಇದು ಇಂಟರ್ನ್ಯಾಷನಲ್ ಎಜುಕೇಷನ್ ಎಕ್ಸ್ಪೋ. ಇಲ್ಲಿ ಯುಕ್ರೇನ್, ಚೈನಾ, ಫಿಲಿಪೀನ್ಸ್, ರಷ್ಯಾ ಎಲ್ಲ ಕಡೆಯಿಂದನೂ ಫಾರ್ MBBS ಕೋರ್ಸಸ್ಗೋಸ್ಕರ ಕಾಲೇಜಸ್ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ. ಪ್ಲಸ್ ನಮ್ಮಲ್ಲಿ ಕರ್ನಾಟಕದಲ್ಲಿ ಇರೋಂಥ ಕಾಲೇಜಸ್ಸು ಭಾಳಷ್ಟು ಕಾಲೇಜಸ್ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ ಈ ಎಜುಕೇಷನ್ ಎಕ್ಸ್ಪೋನಲ್ಲಿ. ಎಜುಕೇಷನ್ ಎಕ್ಸ್ಪೋನಲ್ಲಿ ಏನಂತ ಮೈನ್ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ಭಾಳಷ್ಟು ಜನಕ್ಕೆ ಫೀಸ್ ಅಫೋರ್ಡ್ ಮಾಡೋಕ್ಕಾಗಲ್ಲ. ಇನ್ಕ್ಲೂಡಿಂಗ್ CET ಫೀಸಲ್ಲಿ ಹೋದರೂ ಕೂಡ ಅವ್ರಿಗೆ ಅಷ್ಟು CET ಫೀಸ್ ಕಟ್ಟೋ ಅಂತ ಅವ್ರಿಗೆ ಇದಿರೋದಿಲ್ಲ. ಸೊ ಅಂಥ ಮಕ್ಳಿಗೆ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಭಾಳಷ್ಟು ಮಕ್ಕಳಿಗೆ ಇದರಲ್ಲಿ ಸ್ಕಾಲರ್ಶಿಪ್ ಅಂತ ಕೊಡ್ತೀವಿ. ಮೆರಿಟ್ ಇರೋಂಥ ಸ್ಟೂಡೆಂಟ್ಸ್ಗೆ ಅವರೇನು ಫೀಸ್ ಕಟ್ಟೋದಿರೋದಿಲ್ಲ, ಗೌರ್ಮೆಂಟ್ ಫೀಸ್ ಕೂಡ ಕಟ್ಟೋದಿರೋದಿಲ್ಲ. ಆ ಥರ ಇರುತ್ತೆ. ಅಪ್ ಟು 80% ಸ್ಕಾಲರ್ಶಿಪ್ ಕೊಡ್ತೀವಿ. ಇದಕ್ಕೆ ಅವ್ರಿಗೆ ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ, ಅವ್ರದ್ದು ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟು ತೊಗೊಂಡು ಬರಬೇಕಾಗುತ್ತೆ. ಆಮೇಲೆ 10th-12th ಮಾರ್ಕ್ಸ್ ಕಾರ್ಡ್ ತೊಗೊಂಡು ಬರಬೇಕಾಗುತ್ತೆ. ಈ ಸುದ್ದಿಗೋಷ್ಠಿಯಲ್ಲಿ ಶರಣಬಸಪ್ಪ ಸೂಗೂರು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಅರಣ್ಯ ಇಲಾಖೆಯಲ್ಲಿ ನಿರಂತರವಾಗಿ ಸರ್ಕಾರ ಆದೇಶ ಉಲ್ಲಂಘನೆ ಮಾಡುತ್ತಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಶ್ರಮಜೀವಿಗಳ ವೇದಿಕೆಯ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅರಣ್ಯ ಇಲಾಖೆಯ ಅನೇಕ ಕಾಮಗಾರಿಗಳನ್ನು ಗುತ್ತಿಗೆ ಆಧಾರದ ಮೇಲೆ ನೀಡುತ್ತಿದ್ದು, ನೌಕರರು ಆ ಕಾಮಗಾರಿಗಳನ್ನು ಮಾಡುತ್ತಿರುವ ಅರಣ್ಯ ಇಲಾಖೆಯ ನಿರ್ದೇಶನದಂತೆ ಈ ನೌಕರರಿಗೆ ಮಾಸಿಕ ವೇತನ ಕಡ್ಡಾಯವಾಗಿ ಬ್ಯಾಂಕ್ ಮುಖಾಂತರ ಪಾವತಿಸುವಂತೆ ನಿರ್ದೇಶನವಿದೆ. ಆದರೆ ಇಲಾಖೆ ಅಧಿಕಾರಿಗಳು ಎಲ್ಲ ಉದ್ದೇಶಗಳನ್ನು ಗಾಳಿಗೆ ತೋರಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಶ್ರಮಜೀವಿಗಳ ವೇದಿಕೆ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ಆಕ್ರೋಶ. ಕಲಬುರಗಿ ಜಿಲ್ಲೆಯ ಅರಣ್ಯ ಇಲಾಖೆ ಪ್ರಾದೇಶಿಕ ಹಾಗೂ ಸಾಮಾಜಿಕ ಎರಡು ಕಡೆ PCB ಎಂಪ್ಲಾಯೀಸ್ ಆಗಿ ಸುಮಾರು 700 ಜನ ಕಳೆದ 16 ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ. ಇವರೆಲ್ಲರಿಗೂ ಅರಣ್ಯ ಇಲಾಖೆ ಕರ್ನಾಟಕ ಸರ್ಕಾರ ಕನಿಷ್ಠ ವೇತನ ಕೊಡಬೇಕು ಅಂತೇಳಿ ನಿಗದಿಪಡಿಸಿದೆ. ಮತ್ತು ಈ ವೇತನ ಬ್ಯಾಂಕ್ ಖಾತೆ ಮುಖಾಂತರ, ಅವರ ವೈಯಕ್ತಿಕ ಬ್ಯಾಂಕ್ ಖಾತೆ ಮುಖಾಂತರ ಪಾವತಿ ಮಾಡಬೇಕು ಅಂತೇಳಿ ಆದೇಶ ಕೊಟ್ಟಿದ್ದಾರೆ. ಆದರೂ ಕೂಡ ಇವ್ರು ಮಾಡ್ತಾಯಿಲ್ಲ. ನಾವು ಅನೇಕ ಸಾರ್ತಿ ಅವ್ರಿಗೆ ಮನವಿ ಪತ್ರ ಕೊಟ್ಟಿದ್ವಿ. ಬೆಂಗಳೂರಿಗೆ ಹೋಗಿ ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅವರಿಗೂ ಕೊಟ್ಟಿವಿ. ಅವ್ರು ಕೂಡ ಪತ್ರ ಬರೆದ್ರು. ಅವ್ರು ಕೂಡ ಪತ್ರ ಬರೆದು ಬ್ಯಾಂಕ್ ಖಾತೆ ಮುಖಾಂತರ ನೀವು ಹಣ ಪಾವತಿ ಮಾಡಬೇಕು ಅಂಥೇಳಿ ಈಗಾಗಲೇ ಒಂದು ಆದೇಶ ಕೂಡ ಅವ್ರು ಕೊಟ್ಟಿದ್ದಾರೆ. ಆ ಆದೇಶ ಇದುವರೆಗೂ ಪರಿಪಾಲನೆ ಆಗಿಲ್ಲ. ಈಗ ಅವರೊಂದು ಆದೇಶ ಕೂಡ ಕೊಟ್ಟರು. ಆದೇಶ ಪರಿಪಾಲನೆ ಆದಮೇಲೆ ಆಗದೇ ಇದ್ದಾಗ ಕಾರಣ ಕೇಳಿ ಅವರು ಒಂದು ನೋಟೀಸು ಕೊಟ್ಟರು. ರಾಜ್ಯ ಮಟ್ಟದ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಅವ್ರು ನೋಟೀಸು ಕೊಟ್ಟರು, ಕಾರಣ ಕೇಳಿ ನೋಟೀಸು. ಇದಕ್ಕೂ ಏನು ಉತ್ತರ ಇಲ್ಲ. ಇವತ್ತು ಇವರೆಲ್ಲರಿಗೂ ಸುಮಾರು 9,000-10,000 ಮಾಸಿಕ ವೇತನ ಕೊಡಬೇಕು. ಇವರು ದಿನನಿತ್ಯ ಕೆಲಸ ಮಾಡಿದ್ರು ಕೂಡ ಇವರಿಗೆ ತಿಂಗಳಿಗೆ 4,000-5,000 ಒಳಗಡೆ ವೇತನ ಕೊಡ್ತಾರೆ. ಕೇಳಿದರೆ ಬ್ಯಾಂಕ್ ಮುಖಾಂತರ ಯಾಕೆ ನಮಗೆ ವೇತನ ಕೊಟ್ಟಿಲ್ಲ ಅಂತಂದರೆ, ನೀವು ಹೆಚ್ಚಿಗೆ ಕೇಳಿ ಮಾತಾಡಿದ್ರೆ ನಾಳೆನಿಂದ ಕೆಲಸಕ್ಕೆ ತೆಗಿತೀನಿ ಅಂತ ಹೇಳ್ತಾರೆ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಅರಣ್ಯ ಕೆಲಸ ಮಾಡೋಂಥವ್ರು, ಇಲಾಖೆ ಕೆಲಸ ಮಾಡೋಂಥವ್ರು ಇವರೇ. ಈಗ ಅನೇಕ ಜನ ನರ್ಸರಿಗಳಲ್ಲಿ ಸಸಿ ಸಂರಕ್ಷಣೆ ಮಾಡ್ತಾರೆ, ಸಸಿಗಳನ್ನು ಬೆಳೆಸ್ತಾರೆ, ಪಾಕೆಟಲ್ಲಿ ತುಂಬಿ ಬೆಳೆಸಿ
4-6 ತಿಂಗಳು ವಾಟ್ರಿಂಗ್ ಮಾಡಿ ಎಲ್ಲ ಮಾಡಿ ಬೆಳೆಸ್ತಾರೆ. ಮತ್ತು ರಸ್ತೆ ಬದಿಯಲ್ಲಿ ನಡುತೋಪುಗಳನ್ನು ಇವರೇ ರಕ್ಷಣೆ ಮಾಡೋಂಥವ್ರು, ಮತ್ತು ಅವುಗಳನ್ನು ರಕ್ಷಿಸಿ ಸಮ್ಮರ್ನಲ್ಲಿ ಬ್ಯಾಸಿಗಿನಲ್ಲಿ ನೀರು ಹಾಕಿ ಬೆಳೆಸುವಂಥ ಇಂಥ ಮೂಲ ನೌಕರಿಗೆ ಇಂಥ ಒಂದು ಶೋಷಣೆ ಮಾಡ್ತಾ ಇದ್ದಾರೆ. ಇವತ್ತು ನಾನು ಕೇಳ್ತೀನಿ, ಕಲಬುರಗಿ ಜಿಲ್ಲೆಯಲ್ಲಿ IFS ಕೇಡ್ರದವರು 3 ಜನ ಆಫೀಸರ್ಸ್ ಇದ್ದಾರೆ. ಇವತ್ತು ಟೆರಿಟೋರಿಯಲ್ ಫಾರೆಸ್ಟಿಗೆ IFS ಕೇಡ್ರದವರು, ಸಾಮಾಜಿಕ ಅರಣ್ಯಕ್ಕೂ IFS ಆಫೀಸರು, ಮತ್ತು ಇಲ್ಲಿ ವಿಭಾಗೀಯ ಅಧಿಕಾರಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಒಬ್ಬರು ಇರ್ತಾರೆ, ಅವ್ರ ಹಿರಿಯ IFS ಅಧಿಕಾರಿ, ಇವರೆಲ್ಲರ ಗಮನಕ್ಕೂ ತಂದರೂ ಕೂಡ ಇಂಥ ಒಂದು ಶೋಷಣೆ ತಪ್ಪಿಸ್ಲಿಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ಯಾವ ಮಟ್ಟದಲ್ಲಿ ಭ್ರಷ್ಟಾಚಾರ ಇಲ್ಲಿ ಮನೆ ಮಾಡಿದೆ ಅಂತೇಳಿ ಅರ್ಥ ಆಗಂಗಿಲ್ಲ. 700 ಜನರಿಗೆ ಇವತ್ತು ಮಾಸಿಕವಾಗಿ 9-10 ಸಾವಿರ ಕೊಡೋ ಬದಲು 4-5 ಸಾವಿರ ಕೊಡ್ತಾರೆ. ಇವ್ರು ಹ್ಯಾಂಗೆ ಜೀವನ ನಡೆಸಬೇಕು? ಇದು ಭಾಳ ಕಷ್ಟಕರ ಸ್ಥಿತಿಯಲ್ಲಿದ್ದಾರೆ. ಇಂದಿನ ಪ್ರತಿಯೊಬ್ಬ ಯುವಕರು ಜೀವನದಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಬಲಿಷ್ಠರಾಗಬೇಕಾದ್ರೆ ಕ್ರೀಡೆಗಳು ಮೈಗೂಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯತ್ ಸದಸ್ಯ ಗೌತಮ್ ಪಾಟೀಲ್ ಹೇಳಿದ್ರು. ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ರಾಣಾಪುರ ಗ್ರಾಮದಲ್ಲಿ 371 ಜೇರುವಾರಿ ದಿವಂಗತ ವೈಜನಾಥ್ ಪಾಟೀಲ್ ಅವರ ಸ್ಮರಣಾರ್ಥ ಆಯೋಜಿಸಿದ್ದ ಕ್ರಿಕೆಟ್ ಪಂದ್ಯಾವಳಿಗೆ ಚಲನೆಯನ್ನ ನೀಡಿ ಮಾತನಾಡಿದ ಅವರು, ಇಂದಿನ ಆಧುನಿಕ ಯುಗದಲ್ಲಿ ಯುವಕರು ಮೊಬೈಲ್ಗಳಿಗೆ ಮಾರು ಹೋಗಿ ಕ್ರೀಡೆಗಳು ಮರೆಮಾಚುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಇಂದಿನ ಯುವಕರು ಮೊಬೈಲ್ಗಳಿಂದ ದೂರ ಉಳಿದು ಕ್ರೀಡೆಗಳನ್ನು ಮೈಗೂಡಿಸಿಕೊಂಡು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪಡೆದರೆ ಉನ್ನತ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಗುತ್ತದೆ. ಗ್ರಾಮದಲ್ಲಿ ಮಾಜಿ ಮಂತ್ರಿ ವೈಜನಾಥ್ ಪಾಟೀಲ್ ಅವರ ಸ್ಮರಣಾರ್ಥವಾಗಿ ಪಂದ್ಯಾವಳಿ ಆಯೋಜಿಸಿರುವುದು ಸಂತಸ ತಂದಿದೆ ಎಂದು ಮಾತನಾಡಿದರು. ಆ ಒಂದು ಅವರಿಗೆ ಅವರು ನೆನಪಿಡಬೇಕಂತ ಹೇಳಿ ನಾವು ಈಗಾಗಲೇ ಕೆಲವು ದಿನಗಳಿಂದ ನಮ್ಮ ನಾಯಕರ ನೇತೃತ್ವದಾಗ ಚಿಂಚೋಳಿಯಲ್ಲಿ ಮತ್ತು ಗುಲ್ಬರ್ಗಾದಲ್ಲಿ ಅವರೊಂದು ಸವಿ ನೆನಪು ಅಂಥೇಳಿ ಒಂದು ನುಡಿ ನಮನ ಕಾರ್ಯಕ್ರಮ ಮಾಡಿದ್ದೀವಿ. ಅದು ಆ ಕಾರ್ಯಕ್ರಮದಾಗ ಪ್ರತಿಯೊಬ್ಬರು ಒಂದು ಭಾವನಾತ್ಮಕವಾಗಿ ಇನ್ವಾಲ್ವ್ ಆಗಿದ್ರು. ಇವತ್ತು ಭಾಳಷ್ಟು ಕಡೆ ಎಲ್ಲ ಕಡೆ ಟೂರ್ನಮೆಂಟ್ ಆಗ್ತಾವೆ, ಒಳ್ಳೆಯ ವಿಷಯ ನಮ್ಗೆ. ನಾನು ಕ್ರಿಕೆಟ್ ಫ್ಯಾನ್, ನಾನು ಕ್ರಿಕೆಟ್ ಆಡೋದು ಭಾಳ, ನನಗೆ ಸಣ್ಣಾಗಿರೋದು ಭಾಳ ಹುಚ್ಚು. ಆದರೆ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಈ ಕ್ರಿಕೆಟ್ಕಿನ್ನ ಇದು ನಮ್ಮದು ತಂದೆಯವ್ರದ್ದೊಂದು ಸ್ಮರಣಾರ್ಥ ಆಗ್ಯದ ಅಂಥೇಳಿ ಒಂದು ಭಾವನಾತ್ಮಕ ಆಗಿ ಇವತ್ತು ಈ ಕಾರ್ಯಕ್ರಮ ಬಂದರ. ಅದಕ್ಕೆ ಮೊಟ್ಟ ಮೊದಲಿಗೆ ನಾನು ಈ ಕಾರ್ಯಕ್ರಮ ಆಯೋಜನೆ ಮಾಡಿದವ್ರಿಗೆ ನಾನು ಏನದ ಭಾಳ ನಾನು ನಿಮ್ಗೆ ಹೃತ್ಪೂರ್ವಕ ಮತ್ತು ಅಭಿನಂದನೆಗಳು ನಾನು ಸಲ್ಲಿಸುತ್ತ. ಯಾಕಂದ್ರೆ ಈ ಒಂದು 371 ಆಗಬೇಕಾದ್ರೆ ನಮ್ಮ ತಂದೆಯವರು ಮತ್ತು ಇವರು ಎಲ್ಲರೂ ನಮ್ಮ ತಂದೆಯವರು ಎಲ್ಲರೂ ಏನು ಹೋರಾಟ ಮಾಡಿದಾರೆ ಈ ರೀತಿ ಸ್ಮರಣೆ ಹಾಕೋತಾ ಇದ್ರೇ. ಯಾಕಂದ್ರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಸುಭಾಷ್ ರಾಠೋಡ್, ತಾಲೂಕು ಪಂಚಾಯತ್ ಸದಸ್ಯ ರಾಮರಾವ್ ರಾಠೋಡ್, ಗೋಪಾಲರಾವ್ ಕಟ್ಟಿಮನಿ, ಕುಪೇಂದ್ರ, ಕೆಎಂ ಬಾರಿ, ಪ್ರವೀಣ್ ತೇಗಲ್ತಿಪ್ಪಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಿಎಸ್ ಯಡಿಯೂರಪ್ಪ ದ್ವೇಷದ ರಾಜಕಾರಣ ಮಾಡುವುದಿಲ್ಲ ಎಂದು ಹೇಳುತ್ತಲೇ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ದ್ವೇಷದ ರಾಜಕಾರಣ ಮಾಡುತ್ತಿದ್ದು ಈ ಬಗ್ಗೆ ಮುಂಬರುವ ಸದನದಲ್ಲಿ ಧ್ವನಿ ಎತ್ತಲಾಗುವುದು ಎಂದು ಮಾಜಿ ಪ್ರಧಾನಿ HD ದೇವೇಗೌಡರು ಹುಬ್ಬಳ್ಳಿಯಲ್ಲಿ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ HD ದೇವೇಗೌಡರು, ಬಿಎಸ್ ಯಡಿಯೂರಪ್ಪ ಅವರ ಸರ್ಕಾರ ಇನ್ನು ಮುಂದಿನ 3 ವರ್ಷ ಅಧಿಕಾರ ನಡೆಸಲು ನಮ್ಮದು ಯಾವುದೇ ಅಭ್ಯಂತರವಿಲ್ಲ, ಆದರೆ ದ್ವೇಷದ ರಾಜಕಾರಣ ಮಾಡುವುದು ಸರಿಯಲ್ಲ. ಕುಮಾರಸ್ವಾಮಿ ಅಧಿಕಾರಾವಧಿಯಲ್ಲಿ ಮಂಜೂರಾದ ಎಲ್ಲಾ ಕೆಲಸಗಳನ್ನು ರದ್ದು ಮಾಡಲಾಗಿದೆ. ಈ ಬಗ್ಗೆ ಸದನದ ಒಳಗೆ ಮತ್ತು ಹೊರಗೆ ಹೋರಾಟ ಮಾಡಲಾಗುವುದು ಎಂದರು. ನಮ್ಮ ಪಕ್ಷದ ಜಿಲ್ಲಾ ಪಂಚಾಯತ್ ಸದಸ್ಯನಿಗೆ ಪಿಸ್ತೂಲ್ ಇಟ್ಟು ಹೆದರಿಸಲಾಗುತ್ತಿದೆ. ನಮ್ಮ ಉದ್ದೇಶ ಕೇವಲ ಪಕ್ಷ ಸಂಘಟನೆ, ಅದನ್ನ ಬಿಟ್ಟು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಪೊಲೀಸರನ್ನ ಬಳಸಿಕೊಂಡು ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು. HDK CM ಆಗುವುದಕ್ಕೆ ಒಪ್ಪಿಗೆ ಇರಲಿಲ್ಲ. ಕಾಂಗ್ರೆಸ್ ನಾಯಕ ಗುಲಾಂ ನಬಿ ಆಜಾದ್ ಗೆಹ್ಲೋಟ್ ಮನೆಗೆ ಬಂದಿದ್ರು. ಆ ಸಮಯದಲ್ಲಿ ಕುಮಾರಸ್ವಾಮಿ CM ಮಾಡಲು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹೇಳಿದ್ದಾರೆ ಎಂದು ತಿಳಿಸಿದ್ರು. ಆದರೆ ಇದಕ್ಕೆ ಒಪ್ಪಿರಲಿಲ್ಲ. ನಂತರ ನಿರಂತರ ಚರ್ಚೆ ಬಳಿಕ ನಿರ್ಧಾರ ಮಾಡಲಾಯಿತು. ನನಗೆ ಕಾಂಗ್ರೆಸ್ ಬಗ್ಗೆ ಸಿಂಪತಿ ಇದ್ದಿದ್ದು ನಿಜ. ಕಾಂಗ್ರೆಸ್ ಮುಕ್ತ ಭಾರತ ಎಂಬ ಮೋದಿ ಹೇಳಿಕೆ ಒಪ್ಪಲು ಸಾಧ್ಯವಿಲ್ಲ. ಮೈತ್ರಿ ಸರ್ಕಾರ ಪತನವಾಗಲು ಕಾರಣ ಯಾರೆಂಬುದು ಜಗತ್ತಿಗೆ ಗೊತ್ತಿದೆ. 15 ಜನ ಶಾಸಕರು ಬಾಂಬೆಗೆ ಹೋದವರನ್ನ ಅವರನ್ನೇ ಕೇಳಬೇಕು, ಯಾರು ಕಳಿಸಿದ್ರು ಎಂದು ಅವರೇ ಹೇಳ್ತಾರೆ ಎಂದು ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದರು. ಅಭಿವೃದ್ಧಿ ಕೆಲಸ ನೆಲೆಸಿದ್ದರು. ಇದ್ರ ಬಗ್ಗೆ ಸ್ವಾಭಾವಿಕ ಹೋರಾಟ ಮಾಡಲೇಬೇಕು ಪ್ರಶ್ನೆ. ಆಮೇಲೆ ಅವರ ಶಾಸಕರುಗಳಿಗೆ ಹಿಂದೆ ಕುಮಾರಸ್ವಾಮಿ ಕೂಡದಲ್ಲಿ ಏನು ಕೊಟ್ಟಿದ್ರು ಅದನ್ನು ಯಾರೇನು ರದ್ದು ಮಾಡಿಲ್ಲ. ಇನ್ನೂ ಕೆಲವು ಹೊಸ ಹೊಸ ಕಾರ್ಯಕ್ರಮಗಳನ್ನು ಮಂಜೂರಾತಿ ಕೊಡ್ತಾ ಇದ್ದಾರೆ ಅವರ MLA ಕ್ಷೇತ್ರಗಳಲ್ಲಿ.
ಮಾಡ್ಕೊಳ್ಳಿ, ನಮ್ಮ ದೇಹಕ್ಕೆ ನಮ್ಮ ಸರ್ಕಾರ ಉಳಿಸ್ಕೋಬೇಕು, ಅದ್ರ ಬಗ್ಗೆ ನಾವು ವಾದ ಮಾಡೋಣ. ಆದರೆ ನಮ್ಮ ಶಾಸಕರುಗಳಿಗೆ ಕೊಟ್ಟದ್ದನ್ನು ತೆಗಿತೀವಿ ಅಂದಾಗ ನಾವೇನು ಮಾಡಬೇಕು? ಹೋರಾಟ ಮಾಡೋದು ಒಂದೇ ಮಾರ್ಗ, ವಿಧಾನಸಭೆ ಒಳಗಡೆ, ವಿಧಾನಸಭೆ ಹೊರಗಡೆ ಹೋರಾಟ ಮಾಡಿ. ಕೆಲವು ಕಾಂಗ್ರೆಸ್ ಮುಖಂಡಗಳಿಗೆ ಮೈತ್ರಿ ಸರ್ಕಾರದಲ್ಲಿ ಕೊಟ್ಟಂಥ ಅಭಿವೃದ್ಧಿ ಕಾರ್ಯಕ್ರಮದ ಜೊತೆಗೆ ಸ್ವಲ್ಪ ಬೇರೆ ಇನ್ನೂ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಹೆಸರು ತೆಗೆದು ನಾನು ಮಾತಾಡಲಿಕ್ಕೆ ಹೋಗಲ್ಲ, ನಂಗೆ ಗೊತ್ತಿದ್ದೇನೆ. ಅದರಿಂದ ಇದೊಂದು ವಿಷಯದಲ್ಲಿ ಹೋರಾಟ ಮಾಡುವಾಗ ವಿಧಾನಸಭೆ ಒಳಗಡೆ, ವಿಧಾನಸಭೆ ಹೊರಗಡೆ ಮಾಡಿ. ಅಂಗನವಾಡಿ ಆಹಾರ ದಾಸ್ತಾನು ಮಳಿಗೆಗಳಿಗೆ ತುರುವೇಕೆರೆ ಶಾಸಕ ದಿಢೀರ್ ಭೇಟಿ ನೀಡಿ ಕಳಪೆ ಮಟ್ಟದ ಆಹಾರವನ್ನ ಕಂಡು ಶಾಕ್ ಆದರು. ತುರುವೇಕೆರೆ ಶಾಸಕ ಮಸಾಲಾ ಜಯರಾಮ್ ಅವರು ಕಳಪೆ ಮಟ್ಟದ ಆಹಾರವನ್ನ ಕಂಡು ಶಾಕ್ ಆದರು. ಶಾಸಕರು ಅಕ್ಕಿಗಳಲ್ಲಿ ಹುಳು ಉಪ್ಪಡಿ ಕಂಡು ಗರಂ ಆದರು. ಶಾಸಕರು ತುರುವೇಕೆರೆ ತಾಲೂಕಿನ ಆವಾಳ ಗ್ರಾಮದಲ್ಲಿ ಇರುವ ದಾಸ್ತಾನು ಮಳಿಗೆ ಗುತ್ತಿಗೆದಾರರ ಗುತ್ತಿಗೆ ರದ್ದುಪಡಿಸುವಂತೆ ಶಾಸಕರಿಂದ ಸಚಿವರಿಗೆ ಒತ್ತಾಯ. ಫೋನ್ ಮೂಲಕ ಸಚಿವ ಮಾಧುಸ್ವಾಮಿ ಬಳಿ ಒತ್ತಾಯ ಮಾಡಿದರು. ಎಲ್ಲ ಪೂರ್ತಿ ಹುಳ ಮತ್ತೆ ಇಲಿ ಪಿತ್ಕೆ ಇಲಿ ಹುಳು ತಿರುಗಿ ಕಾಲ್ ಮಾಡ್ತೀನಿ, ನಾನು ಕಾಲ್ ಮಾಡ್ತೀನಿ ನೋಡಿ. ಇದು ಗ್ರೇಡ್ ಸಪರೇಟ್ ಮಾಡ್ತಾರೆ. ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ ವಿದ್ಯಾರ್ಥಿಗಳ ಪರ ಯಾರೂ ಕೂಡ ವಕಾಲತ್ತು ವಹಿಸಬಾರದು ಎಂದು ಯುವ ವಕೀಲ ಸಂಘ ಆಗ್ರಹಿಸಿದೆ. ಹುಬ್ಬಳ್ಳಿಯ KLE ಕಾಲೇಜಿನ ವಿದ್ಯಾರ್ಥಿಗಳ ಪರ ವಕಾಲತ್ತಿಗೆ ವಿರೋಧ ವ್ಯಕ್ತಪಡಿಸಿ ವಾಟ್ಸಾಪ್ ಗ್ರೂಪ್ನಲ್ಲಿ ಸಂದೇಶ ರವಾನಿಸುವ ಮೂಲಕ ಮನವಿಯನ್ನು ಮಾಡಿದ್ದಾರೆ. ಕಾಶ್ಮೀರ ಮೂಲದ ವಿದ್ಯಾರ್ಥಿಗಳ ಪರ ವಕಾಲತ್ತು ವಹಿಸದಂತೆ ರಾಜ್ಯ ಯುವ ವಕೀಲರ ಸಂಘ ಒತ್ತಾಯಿಸಿದೆ. ದೇಶದ್ರೋಹಿಗಳ ಪರವಾಗಿ ವಕಾಲತ್ತು ವಹಿಸಿದರೆ ನ್ಯಾಯವಾದಿಗಳ ವಿರುದ್ಧ ಹೋರಾಟದ ಎಚ್ಚರಿಕೆಯನ್ನು ನೀಡಿದೆ. ವಕೀಲರ ವಾಟ್ಸಾಪ್ ಗ್ರೂಪ್ನಲ್ಲಿ ವಕಾಲತ್ತು ವಹಿಸದಂತೆ ಮನವಿ ಮಾಡಿ ಹೋರಾಟದ ಎಚ್ಚರಿಕೆ ಸಂದೇಶ ರವಾನೆಯಾಗಿದ್ದು, ಈ ಕುರಿತು ರಾಜ್ಯ ಯುವ ವಕೀಲರ ಸಂಘದ ಗೌರವ ಅಧ್ಯಕ್ಷ ಅಶೋಕ್ ಅಣವೇಕರ್ ಮಾಹಿತಿಯನ್ನು ನೀಡಿದ್ದಾರೆ. ದೇಶಾದ್ಯಂತ ಪುಲ್ವಾಮಾ ಹತ್ಯಾಕಾಂಡದ ಒಂದು ಶೋಕಾಚರಣದ ಸಂದರ್ಭದಲ್ಲಿ ಇಡೀ ದೇಶವೇ ಶೋಕೆಯ ಒಂದು ಮಡಿಲಲ್ಲಿ ಇರಬೇಕಾದ್ರೆ ಜಮ್ಮು ಮತ್ತು ಕಾಶ್ಮೀರದ ವಿದ್ಯಾರ್ಥಿಗಳು ಹುಬ್ಬಳ್ಳಿಯಲ್ಲಿ ಪುಲ್ವಾಮಾ ಹತ್ಯಾಕಾಂಡವನ್ನು ಸಂಭ್ರಮಿಸಿ ದೇಶದ್ರೋಹಿ ಘೋಷಣೆಗಳನ್ನು ಕೂಗಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಇವನು ಒಂದು ಸಮಸ್ತ ದೇಶ ಭಕ್ತರಿಗೆ ಭಾವನೆಗೆ ಧಕ್ಕೆಯನ್ನು ತಂದಿದ್ದಾರೆ. ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ದೇಶದ್ರೋಹಿ ವಿದ್ಯಾರ್ಥಿಗಳನ್ನು ಬಂಧನ ಮಾಡಿ ಜೈಲಿನಲ್ಲಿಟ್ಟಿದ್ದಾರೆ. ಅವರ ಪರವಾಗಿ ಸಮಸ್ತ ರಾಜ್ಯದ ಯಾವುದೇ ವಕೀಲರು ವಕಾಲತ್ತನ್ನು ವಹಿಸಬಾರ್ದು ಅಂಥೇಳಿ ಕರ್ನಾಟಕ ರಾಜ್ಯ ಯುವ ವಕೀಲರ ಸಂಘ ತಮ್ಮೆಲ್ಲರನ್ನ ವಿನಂತಿಪೂರ್ವಕವಾಗಿ ಆಗ್ರಹವನ್ನು ಮಾಡ್ತಾ ಇದೆ. ಒಂದು ವೇಳೆ ನಮ್ಮ ಒಂದು ವಿನಂತಿಗೆ, ನಮ್ಮ ಒಂದು ದೇಶಭಕ್ತಿಗೆ ಧಕ್ಕೆ ತರುವಂಥ ನಿಟ್ಟಿನಲ್ಲಿ ಯಾರಾದರೂ ದೇಶದ್ರೋಹಿಗಳ ಪರವಾಗಿ ವಕಾಲತ್ತನ್ನು ವಹಿಸಿದರೆ ಯುವ ವಕೀಲರ ಸಂಘ ಅವರನ್ನು ತಡೆದು ಉಗ್ರವಾಗಿ ಪ್ರತಿಭಟಿಸ್ತೇವೆ ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾ, ಯಾರು ಕೂಡ ಇಂಥ ಸಂದರ್ಭದಲ್ಲಿ ವಕಾಲತ್ತನ್ನು ವಹಿಸಬಾರ್ದು ಅಂಥೇಳಿ ಇನ್ನೊಮ್ಮೆ ಎಲ್ಲ ವಕೀಲರ ಬಾಂಧವರಲ್ಲಿ ಯುವ ವಕೀಲರ ಸಂಘದ ಪರವಾಗಿ ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ. ರೈತರಿಗೆ ವರದಾನವಾಗಿದ್ದ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಗ್ರಹಣ ಹಿಡಿದಂತಾಗಿದೆ. ಅದು ಎಲ್ಲಿ ಅಂತೀರಾ? ಈ ಸುದ್ದಿ ನೋಡಿ. ನಂಜನಗೂಡಿನ ರೈತರ ಕೃಷಿ ಭೂಮಿ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಬೀಗ ಜಡಿದು ಕೃಷಿ ಇಲಾಖೆ ಅಧಿಕಾರಿಗಳು ನಂಜನಗೂಡು ಉಪ ವಿಭಾಗಕ್ಕೆ ಸೇರಿದ ಗುಂಡ್ಲುಪೇಟೆ, HD ಕೋಟೆ, ನರಸೀಪುರ ಸೇರಿದಂತೆ ವಿವಿಧ ತಾಲೂಕಿನ ರೈತರಿಗೆ ಕೇಂದ್ರ ಸ್ಥಾನವಾಗಿದ್ದ ಈ ಮಣ್ಣು ಪರೀಕ್ಷಾ ಕೇಂದ್ರ ನಂಜನಗೂಡು ಪಟ್ಟಣದ ಇಒ ಕಚೇರಿ ಸಮೀಪ ಇರುವ ಮಣ್ಣು ಪರೀಕ್ಷಾ ಕೇಂದ್ರ ಸುಮಾರು 40-50 ವರ್ಷಗಳಿಂದಲೂ ರೈತರಿಗೆ ಅನುಕೂಲಕರವಾಗಿದ್ದ ಮಣ್ಣು ಪರೀಕ್ಷಾ ಕೇಂದ್ರ ಕೃಷಿ ಇಲಾಖೆಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ 3-4 ವರ್ಷಗಳಿಂದ ಸಂಪೂರ್ಣವಾಗಿ ಬಾಗಿಲು ಮುಚ್ಚಿ ಬೀಗ ಜಡಿಯಲಾಗಿದೆ. ಇತ್ತೀಚೆಗೆ ನಡೆದ ರೈತರ ಕುಂದುಕೊರತೆ ಸಭೆಯಲ್ಲಿ ತಹಸೀಲ್ದಾರ್ ಮಹೇಶ್ ಕುಮಾರ್ ರವರನ್ನ ರೈತ ಮುಖಂಡರು ಮಣ್ಣು ಪರೀಕ್ಷಾ ಕೇಂದ್ರ ತೆರೆಯಲು ಆಗ್ರಹಿಸಿದರು. ರೈತರು ಸಾಲ ಸೋಲ ಮಾಡಿ ಬೆಳೆ ಬೆಳೆಯುವ ಭೂಮಿಯ ಮಣ್ಣು ಪರೀಕ್ಷೆ ಮಾಡಿಸಿ ಉತ್ತಮ ಇಳುವರಿ ಪಡೆಯಲು ಮಣ್ಣು ಪರೀಕ್ಷೆ ಪ್ರಮುಖವಾಗಿರುತ್ತದೆ. ರೈತರ ಭೂಮಿಯಲ್ಲಿನ ಮಣ್ಣಿನ ಸಮಸ್ಯೆಗಳಿಗೆ ಇಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಿಲ್ಲ, ಆದ್ದರಿಂದ ರೈತರಿಗೆ ದಿಕ್ಕು ತೋಚದಂತಾಗಿದೆ.
ರೈತರಿಗೆ ಬೇಕಾಗಿರುವ ಪ್ರಮುಖ ಮಣ್ಣು ಪರೀಕ್ಷಾ ಕೇಂದ್ರ ಕಚೇರಿಗೆ ಬೀಗ ಜಡಿದಿರುವುದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಕೃಷಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರ್ಯವೈಖರಿಗೆ ಇದೊಂದು ದೊಡ್ಡ ಉದಾಹರಣೆ. ರೈತಪರ ಎನ್ನುವ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಗಮನಹರಿಸಿ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಕಾಯಕಲ್ಪ ನೀಡುವವರೇ ಎಂಬುದನ್ನು ಕಾದು ನೋಡಬೇಕಿದೆ. ಮಣ್ಣು ಪರೀಕ್ಷಾ ಕೇಂದ್ರ ಕೃಷಿ ಇಲಾಖೆ ವತಿಯಿಂದ ಸುಮಾರು ಉಪವಿಭಾಗ ಆಗಿದ್ದಂಥ ಸಂದರ್ಭದಲ್ಲಿ ಪ್ರಾರಂಭ ಆದಂಥ ಮಣ್ಣು ಪರೀಕ್ಷಾ ಕೇಂದ್ರ ಸುಮಾರು ತಾಲೂಕುಗಳಿಗೆ ಜನ ಮಣ್ಣು ಪರೀಕ್ಷೆಯನ್ನು ಮಾಡುವಂಥ ಕೇಂದ್ರವನ್ನು ನಂಜನಗೂಡಿನಲ್ಲಿ ತೆರೆಯಲಾಗಿತ್ತು. ಇಂದಿನ ಉಪವಿಭಾಗ ಕೇಂದ್ರ ಆಗಿದ್ದಂಥ ನಂಜನಗೂಡಿಗೆ ಮಣ್ಣು ಪರೀಕ್ಷಾ ಕೇಂದ್ರವನ್ನು ಅಂದಿನ ಕೃಷಿ ಇಲಾಖೆ ಮಂಜೂರಾತಿ ಮಾಡಿತ್ತು. ಮತ್ತು ಸ್ವಂತ ಕಟ್ಟಡ ಮತ್ತು ಪ್ರಯೋಗಾಲಯ ಮತ್ತಿತರ ಎಲ್ಲ ಸಕಲ ಸೌಲಭ್ಯಗಳನ್ನು ಉಳ್ಳಂಥ ಒಂದು ಮಣ್ಣಿನ ಪರೀಕ್ಷಾ ಕೇಂದ್ರ ನಮ್ಮ ನಂಜನಗೂಡಲ್ಲಿ ಇತ್ತು. ಈಗಿರುವಾಗ ಈ ಕೇಂದ್ರವನ್ನು ನಿಷ್ಕ್ರಿಯಗೊಳಿಸಿದಂಥ ಕೃಷಿ ಇಲಾಖೆ ಅದನ್ನು ಮುಚ್ಚಲಾಗಿದೆ. ಇದುವರೆಗೂ ಕೂಡ ಯಾವುದೇ ಮಣ್ಣು ಪರೀಕ್ಷಾ ಕೇಂದ್ರಗಳನ್ನು ಮಾಡ್ತಾ ಇಲ್ಲ. ಕೇಳಿದ್ರೆ ಪ್ರೈವೇಟ್ ಖಾಸಗಿ ಮಣ್ಣು ಪರೀಕ್ಷಾ ಕೇಂದ್ರಗಳಿಗೆ ಹೋಗಿ ಅಂತಕ್ಕಂಥ ಮಾತುಗಳನ್ನು ಸುಮಾರು ಒಂದು 2-3 ವರ್ಷಗಳಿಂದ ಅದನ್ನು ಮುಚ್ಚಾಕಿದ್ದಾರೆ. ಅದು ಈಗಾಗಲೇ ದನದ ಕೊಟ್ಟೆಗಿಂತ ಹೆಚ್ಚಾಗಿ ಅದಿದೆ. ಹುಬ್ಬಳ್ಳಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹೇಳಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸುತ್ತಿದ್ದೇವೆ. ದೇಶದ್ರೋಹ ಹಾಗೂ ಕೋಮು ಸೌಹಾರ್ದ ಕದಡುವ ಪ್ರಕರಣ ದಾಖಲಿಸಿದ್ದೇವೆ ಎಂದು ಪೊಲೀಸ್ ಆಯುಕ್ತ ಆರ್ ದಿಲೀಪ್ ಹೇಳಿದರು. ಈ ಕುರಿತು ಮಾತನಾಡಿದ ಪೊಲೀಸ್ ಕಮಿಷನರ್ ಆರ್ ದಿಲೀಪ್ ಅವರು 3 ಜನ ವಿದ್ಯಾರ್ಥಿಗಳು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಹಾಕಿದ್ದಾರೆ, ಅವರನ್ನ ಬಂಧಿಸಿದ್ದೇವೆ. ಮಾಹಿತಿಯನ್ನ ಪಡೆದುಕೊಂಡ ಪೊಲೀಸ್ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಆರೋಪಿಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ವಿಚಾರಣೆ ಹಂತದಲ್ಲಿರುವುದರಿಂದ ಏನನ್ನು ಕೂಡ ಹೇಳಲು ಬರುವುದಿಲ್ಲ ಎಂದರು. ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಬಸವರಾಜ್ ಅನಾಮಿ ದೂರು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಬಗ್ಗೆ ಎಲ್ಲ ರೀತಿಯ ತನಿಖೆ ನಡೆಸಲಾಗುವುದು. ಕಾಶ್ಮೀರ್ ಮೂಲದವರು ಎಂದು ಗೊತ್ತಾಗಿದೆ. ವಿಡಿಯೋ ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸಿದ ನಂತರ ಎಲ್ಲಾ ಮಾಹಿತಿ ಗೊತ್ತಾಗಲಿದೆ ಎಂದು ಅವರು ಹೇಳಿದರು. ವಿದ್ಯಾರ್ಥಿಗಳ ಮೊಬೈಲ್ ಹಾಗೂ ಲ್ಯಾಪ್ಟಾಪ್ ವಶಕ್ಕೆ ಪಡೆಯಲಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆರ್ ದಿಲೀಪ್ ಹೇಳಿದರು. ಸ್ವಲ್ಪ ಹೊತ್ತಿನ ಹಿಂದೆ ಬಂದಂತಹ ಮಾಹಿತಿ ಮೇರೆಗೆ 3 ಜನ ಕಾಶ್ಮೀರದಿಂದ ಬಂದು ಇಲ್ಲಿನ ಪ್ರತಿಷ್ಠಿತ ಕೆಎಲ್ ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿ ಏರ್ಪೋರ್ಟ್ ಬಳಿ ಇರುವ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಾ ಇದ್ರು. ಅವರು ಒಂದು ಪಾಕಿಸ್ತಾನ ಜಿಂದಾಬಾದ್ ಇರುವ ಒಂದು ಗುಣಗಾನ ಮಾಡಿರುವ ಒಂದು ಬಗ್ಗೆ ಮಾಹಿತಿ ಸಿಗುವ ತಕ್ಷಣ ನಮ್ಮ ಅಧಿಕಾರಿಗಳು ಅಲ್ಲಿಗೆ ಸ್ಪಾಟ್ಗೆ ಹೋಗಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಪಿ ಎ ಗೋಕುಲ್ ನಾಗರಾಜ್ ಕುಮಾರ್ ಉತ್ತಮ ಕೆಲಸ ಮಾಡಿ ಅಲ್ಲಿ ಅವರು 3 ಜನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರೆಸಿದ್ದೀವಿ. ಕೇಸನ್ನು ದಾಖಲು ಮಾಡಿದ್ದೀವಿ. ಆ ಕೇಸನ್ನು ಬಗ್ಗೆ ಲಾಜಿಕಲ್ ಕನ್ಕ್ಲೂಷನ್ ಯಾವಾಗಿಂದ ವ್ಯಾಸಂಗ ಮಾಡ್ತಾ ಇತ್ತು ಅದನ್ನು ಇಬ್ಬರು ಫಸ್ಟ್ ಇಯರ್ ಸೆಕೆಂಡ್ ಸೆಮಿಸ್ಟರ್ ಓದ್ತಾ ಇದ್ದಾರೆ. ಬಾಸಿತ್ ಮತ್ತು ಜಾಲಿ ಬಂತೀವಿ. ಬಾಸಿತ್ ಸಣ್ಣ ಬಾಸಿತ್ ಸೋಫಿಯಾ ಮತ್ತು ಜಾಲಿ ಮಾಜಿದ್ ಅಂತೀವಿ. ಮತ್ತೊಬ್ಬರು ಒಂದೇ ವರ್ಷ ಇಲ್ಲಿ ಓದ್ತಾ ಇದ್ದಾರೆ ಅಮೀರ್ ಅಂತ ಹೇಳಿ ಅಮೀರ್ ಉದ್ದೀನ್ ಮೊಯಿನುದ್ದೀನ್ ವಾಣಿ ಅಂತೀವಿ. ಅವರು ಇಲ್ಲಿ 3 ವರ್ಷ ಓದ್ತಾ ಇದ್ದಾರೆ. ಎಲ್ಲ ಸಿವಿಲ್ ಇಂಜಿನಿಯರಿಂಗ್ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಕಾಶ್ಮೀರದ ಸೋಫಿ ಹೇಳ್ಕೊಂಡು ಬಂದಿದೆ. ಪ್ರತಿ ಇನ್ವೆಸ್ಟಿಗೇಷನ್ ಸೋಫಿಯಾನ್ ಫರ್ದರ್ ಇನ್ವೆಸ್ಟಿಗೇಷನ್ ಇಸ್ ಆನ್. ಎಲ್ಲ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಕಮಿನಲ್ ಹಾರ್ಮೋನಿ 123 ANB ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಜಯಭೇರಿ ಬಾರಿಸಿರುವ ಅರವಿಂದ್ ಕೇಜ್ರಿವಾಲ್ ಸತತ 3 ಬಾರಿಗೆ ದೆಹಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ನಡೆಯುತ್ತಿರುವ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ಕೇಜ್ರಿವಾಲ್ ದೇವರ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಜೊತೆಗೆ ಆಮ್ ಆದ್ಮಿಯ ಮನೀಶ್ ಸಿಸೋಡಿಯಾ, ಸತ್ಯೇಂದ್ರ ಜೈನ್, ಗೋಪಾಲ್ ರಾಯ್, ಕೈಲಾಶ್ ಗೆಹ್ಲೋಟ್, ಇಮ್ರಾನ್ ಹುಸೇನ್ ಹಾಗೂ ರಾಜೇಂದ್ರ ಗೌತಮ್ ಈ 6 ಶಾಸಕರು ಕೂಡ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಈ ಸಮಾರಂಭದಲ್ಲಿ 1,00,000 ಅಧಿಕ ಮಂದಿ ಪಾಲ್ಗೊಂಡಿದ್ದರು. ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಶ್ರೀ ಜಗದ್ಗುರು ವಿಶ್ವಾರಾಧ್ಯ ಗುರುಕುಲದ ಶತಮಾನೋತ್ಸವ ಕಾರ್ಯಕ್ರಮದ ವೇಳೆ ಮೋದಿ ಕನ್ನಡದಲ್ಲಿ ತಮ್ಮ ಭಾಷಣ ಆರಂಭಿಸಿದ್ದು ವಿಶೇಷವಾಗಿತ್ತು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿನ ವೀರಶೈವ ಲಿಂಗಾಯತ ಧರ್ಮದ ಪಂಚಪೀಠದ ಜಗದ್ಗುರುಗಳಿಗೆ ನಮಸ್ಕಾರಗಳು ಎಂದು ಮೋದಿ ಕನ್ನಡದಲ್ಲಿ ಹೇಳಿದರು. ಬಳಿಕ ಹಿಂದಿಯಲ್ಲಿ ಮಾತು ಮುಂದುವರಿಸಿದರು. ಪ್ರಧಾನಿ ನರೇಂದ್ರ ಮೋದಿ, ಸಿಎಂ ಬಿಎಸ್ ಯಡಿಯೂರಪ್ಪ, ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಹಾಗೂ ಅನೇಕ ಮಠಾಧಿಪತಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಮೋದಿ ಕನ್ನಡದಲ್ಲಿಯೇ ತಮ್ಮ ಭಾಷಣ ಆರಂಭಿಸಿದ್ದು ವಿಶೇಷವಾಗಿತ್ತು.
ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿನ ವೀರ್ ಶೈವಲಿಂಗಾಯ ಧರ್ಮದ ಪಂಚಪೀಠದ ಜಗದ್ಗುರುಗಳಿಗೆ ಹಾಗೂ ಎಲ್ಲ ಹರಗುರು ಚರಮೂರ್ತಿಗಳಿಗೆ ನಮಸ್ಕಾರಗಳು. ಉತ್ತರ ಪ್ರದೇಶಕ್ಕೆ ರಾಜ್ಯಪಾಲ ಆನಂದಿಬೆನ್ ಪಟೇಲ್ ಜಿ, ಕಾಶಿ ಜಗದ್ಗುರು ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ, ಯಹಾಕೆ ಯಶಸ್ವಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಜಿ, ಶ್ರೀ ಶೈಲ್ ಜಗದ್ಗುರು ಡಾಕ್ಟರ್ ಚನ್ನಾಥ್ ಸಿದ್ಧಾರಾಮ್ ಪಂಡಿತಾರಾಧ್ಯ ಮಹಾಸ್ವಾಮೀಜಿ, ಕರ್ನಾಟಕಕ್ಕೆ ಲೋಕಪ್ರಿಯ ಮುಖ್ಯಮಂತ್ರಿ ಹಮಾರೆ ಮಿತ್ರ ಶ್ರೀ ಬಿ ಎಸ್ ಯಡಿಯೂರಪ್ಪಜಿ, ಅಖಿಲ ಭಾರತೀಯ ವೀರ ಶೈವ ಮಹಾಸಭಾ ಅಧ್ಯಕ್ಷ ಡಾಕ್ಟರ್ ಶಮಾನೂರ್ ಶಿವಶಂಕರಪ್ಪ, ಮಂಚ್ ಪರ್ ವಿರಾಜಮಾನ್ ಸಭೀ ಪೂಜ್ಯ ಸಂತಗಣ, ಗುರುಕುಲ್ಗೆ ಸಭೀ ಯುವಾ ಸಾಥಿ ಶಿಕ್ಷಕಗಣ, ಔರ್ ದೇಶ ಔರ್ ದುನಿಯಾ ಭರ್ ಸೆ ಪಧಾರೆ ವೀರ್ ಶೈವ ಸಮುದಾಯ ಸೆ ಜುಡೆ ಬಂಧು ಭಗಿನಿ, ಸರ್ವೇಷಾಂ ಸ್ವಾಗತಂ. ಕಾಶಿಪೀಠಾತ್ ಭಾರತಾಚ್ಯಾ ಸರ್ವ ಪ್ರಾಂತಾತೂನ್ ಆಲೆಲ್ಯಾ ವೀರ ಶೈವ ಬಾಂಧವಾನ ಪಾಹುನ್ ಮಲಾ ಅತ್ಯಂತ ಆನಂದ ಜಾಲಾ ಆಯ್. ಹಿರಿಯ ಸಾಹಿತಿ ಪಾಟೀಲ್ ಪುಟ್ಟಪ್ಪನವರಿಗೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ನಗರದ ಕಿಮ್ಸ್ ಆಸ್ಪತ್ರೆಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು. ಇನ್ನು ಕಳೆದ 4-5 ದಿನಗಳಿಂದ ಸಾಹಿತಿ ಪಾಟೀಲ್ ಪುಟ್ಟಪ್ಪ ಕೆಮ್ಮು ಹಾಗೂ ಕಫದ ಸಮಸ್ಯೆಯಿಂದಾಗಿ ಕಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಬಸವರಾಜ ಹೊರಟ್ಟಿ, ಎನ್ಎಚ್ ಕೋನರೆಡ್ಡಿ, ರಾಜಣ್ಣ ಕೊರವಿ ಸೇರಿದಂತೆ ಮುಂತಾದವರು ದೇವೇಗೌಡರ ಜೊತೆ ಪಾಟೀಲ್ ಪುಟ್ಟಪ್ಪ ಅವರ ಆರೋಗ್ಯವನ್ನು ವಿಚಾರಿಸಿದರು. ಇದಾಗಿತ್ತು ಇವತ್ತಿನ ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.